ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ನಡುವೆ ಭುಗಿಲೆದ್ದಿರುವ ರಾಮನಗರ ಕದನ ಈಗ ಸವಾಲ್ ಜವಾಬ್ ರಾಜಕಾರಣದ ಹೊಸ ರೂಪ ಪಡೆದುಕೊಂಡಿದೆ ರಾಮನಗರ ಜಿಲ್ಲೆಗೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಏನು ಕೊಟ್ಟಿವೆ ಎಂಬುದರ ಬಹಿರಂಗ ಚರ್ಚೆಗೆ ಕರೆದಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಆಹ್ವಾನವನ್ನು ಮಾಜಿ ಸಿಎಂ ಕುಮಾರಸ್ವಾಮಿ ಸ್ವೀಕರಿಸಿದ್ದಾರೆ ಡಿಕೆಶಿ ಸವಾಲನ್ನು ಸ್ವೀಕರಿಸುವೆ ಬಹಿರಂಗ ಚರ್ಚೆಗೆ ನಾನು ಸಿದ್ಧ ಅಂತ ಎಚ್ ಘೋಷಣೆ ಮಾಡಿದ್ದಾರೆ ಇದೇ ವೇಳೆ ರಾಮನಗರ ಜಿಲ್ಲೆ ಹೆಸರು ಬದಲಿಸಲು ಮುಂದಾದರೆ ಆಮರಣಾಂತ ಉಪವಾಸ ಕೂರ್ತೀನಿ ಅಂತ ಕುಮಾರಸ್ವಾಮಿ ಎಚ್ಚರಿಕೆ ನೀಡಿದ್ದಾರೆ ಮತ್ತೊಂದು ಕಡೆ ಗುತ್ತಿಗೆದಾರರಿಂದ ಸರ್ಕಾರ ಕಮಿಷನ್ ಪಡೆಯುತ್ತಿದೆ ಅಂತ ಕಿಡಿಕಾಡಿರುವ ಎಚ್ ಆರ್ಥಿಕ ಪರಿಸ್ಥಿತಿ ಕುರಿತು ಶ್ವೇತ ಪತ್ರ ಹೊರಡಿಸುವಂತೆ ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ ಇನ್ನು ಕುಮಾರಸ್ವಾಮಿ ಅವರ ಬಹಿರಂಗ ಚರ್ಚೆ ಸವಾಲನ್ನು ಡಿ ಕೆ ಶಿವಕುಮಾರ್ ಕೂಡ ಒಪ್ಪಿಕೊಂಡಿದ್ದಾರೆ ಸದನದ ಒಳಗಾದರೂ ಸರಿ ಹೊರಗಾದರೂ ಸರಿ ಚರ್ಚೆಗೆ ನಾವು ಸಿದ್ಧ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಮತ್ತೊಂದೆಡೆ ವರ್ಗಾವಣೆಯಲ್ಲಿ ಒಂದು ಪೈಸೆ ಹಣವನ್ನು ಮುಟ್ಟಿಲ್ಲ ಅಂತ ಆಣೆ ಮಾಡಲಿ ಬೇಕಿದ್ರೆ ವಿಸ್ತಾರ ನ್ಯೂಸ್ ಮೂಲಕವೇ ಕುಮಾರಸ್ವಾಮಿ ಚರ್ಚೆಗೆ ಬರಲಿ ಅಂತ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಮತ್ತೊಮ್ಮೆ ಸವಾಲು ಹಾಕಿದ್ದಾರೆ ಬಾಲಕೃಷ್ಣ ಸವಾಲಿಗೆ ಕೌಂಟರ್ ಕೊಟ್ಟಿರುವ ಎಚ್ ಡಿ ಕುಮಾರಸ್ವಾಮಿ ಅಧಿಕಾರಿಗಳ ವರ್ಗಾವಣೆಯಲ್ಲಿ ನಾನು ಹಣ ಪಡೆದಿಲ್ಲ ಬೇಕಿದ್ರೆ ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣ ಮಾಡೋದಕ್ಕೂ ಸಿದ್ಧ ಅಂತ ಕುಮಾರಸ್ವಾಮಿ ಮರು ಸವಾಲೊಂದನ್ನು ಹಾಕಿದ್ದಾರೆ ಸರ್ ಇವರುಗಳು ಸತ್ಯ ಹೇಳಬೇಕು ಅಂದರೆ ಧರ್ಮಸ್ಥಳನೇ ಬೇಕು ಅಜ್ಜಯನೇ ಬೇಕು ಸರ್ ಹಾಗಾದ್ರೆ ನೋಡಿ ಇವರು ಧರ್ಮಸ್ಥಳಕ್ಕೂ ಬರಲ್ಲ ಇದು ವಿಧಾನಸೌಧಕ್ಕೂ ಬರಲ್ಲ ಪೆನ್ ಡ್ರೈವ್ ಚರ್ಚೆ ಆಯ್ತೇನ್ರಿ ಇಲ್ಲ ಚರ್ಚೆ ಆಗಲಿಲ್ಲ ಈಗ ನಿನ್ನೆ ಟಿ ವಿ ಮೂಲಕ ಅಂದರು ಡಿ ಕೆ ಶಿವಕುಮಾರ್ ಅವರು ಇವತ್ತು ಎಲ್ಲರಿಗೂ ಸಿಗುತ್ತೆ ಬಿಡಿ ವಿಧಾನಸೌಧಕ್ಕೆ ಬನ್ನಿ ಅಂತ ವಿಧಾನಸೌಧ ಯಾವುದು ಬೆಂಗಳೂರು ವಿಧಾನಸೌಧದೋ ಬೆಳಗಾವಿ ವಿಧಾನಸೌಧದೋ ಅಂತ ಕೇಳಬೇಕೀಗ ಚಳಿಗಾಲ ಅಧಿವೇಶನ ಬಾಕಿ ಇರೋದ್ರಿಂದ ಸೊ ಹಾಗಾಗಿ ಈಗ ಅದು ಅದಕ್ಕೆ ಕುಮಾರಸ್ವಾಮಿಯವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಅಲ್ಲೂ ಬೇಡ ಇಲ್ಲೂ ಬೇಡ ಧರ್ಮಸ್ಥಳಕ್ಕೆ ಬನ್ನಿ ಅಂತ ಹೇಳಿದ್ದಾರೆ ನಾವಂತೂ ರೆಡಿ ಇದ್ದೀವಿ ನೀವು ಬರೋದಾದರೆ ಇಬ್ಬರಿಗೂ ರತ್ನಗಂಬಳಿಯನ್ನು ಹಾಕಿ ನಾವು ಮುಕ್ತವಾದಂತಹ ಸಂವಾದಕ್ಕೆ ನಾವು ವಿಸ್ತಾರ ಚಾನಲ್ ನಾವು ರೆಡಿ ಇದ್ದೀವಿ ಬಾಲಕೃಷ್ಣ ಹೇಳಿದ್ದಾರೆ ನೀವು ಬನ್ನಿ ಅಂತ ನಾನು ಎಂ ಪಿ ಅವ್ರನ್ನ ಕರ್ಕೊಂಡ್ಬರ್ತೀನಿ ಸುರೇಶ್ ಅವ್ರನ್ನ ಡಿ ಕೆ ಶಿವಕುಮಾರ್ ಕರ್ಕೊಂಬರ್ತೀವಿ ಕುಮಾರಸ್ವಾಮಿಯವ್ರು ಬರಲಿ ಯೋಗೇಶ್ವರ್ ಬರಲಿ ಅಂತ ಅವ್ರು ಹೇಳಿದ್ದಾರೆ ದಿನಾಂಕ ಇತ್ಯಾದಿ ನಿಗದಿ ಆಗೋದು ಮಾತ್ರ ಬಾಕಿ ಇದೆ ನಾವು ಅಧಿಕೃತ ಆಹ್ವಾನವನ್ನೇ ಕೊಡೋಣ ಹೌದು ಪತ್ರವನ್ನೇ ಕೊಡೋಣ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಕುಮಾರಸ್ವಾಮಿ ಅವರಿಗೆ ಚರ್ಚೆ ಆಗೋಗಲಿ ಇಲ್ಲಿ ಒಂದು ಕಡೆ ರಾಮನಗರ ಇನ್ನೊಂದು ಕಡೆ ಹುಲಿ ಉಗುರು ಈ ಎರಡು ವಿಚಾರಗಳು ಮೂಲಭೂತವಾಗಿ ಈ ಸಂದರ್ಭದಲ್ಲಿ ಕಾವೇರಿ ವಿವಾದ ಮರತೇ ಹೋಯಿತು ಹೌದು ಬಹುಶಃ ನಾಳೆ ಕುಡಿಯುವ ನೀರು ಸಂಪೂರ್ಣ ಇಲ್ಲವೇ ಇಲ್ಲ ಒಂದು ಡ್ರಾಪ್ ಬೆಂಗಳೂರಿಗೆ ನೀರು ಬರಲ್ಲ ಅಂದಾಗ ಬಹುಶಃ ಮತ್ತೆ ವಾಪಸ್ ಅದು ಮುನ್ನೆಲೆಗೆ ಬರುತ್ತೆ ಕೇಳೋರು ಇಲ್ಲ ಹೇಳೋರು ಇಲ್ಲ ಅದನ್ನು ಹೌದು ಅದರ ಅದರ ಜೊತೆಗೆ ಮೂಲಸೌಕರ್ಯ ಏನಾಗ್ತಾ ಇದೆ ಆರು ತಿಂಗಳಲ್ಲಿ ಅದಕ್ಕೆ ಹಣ ಇದೆಯಾ ಹಣ ಹೊಂದಕ್ಕಾಗ್ತಾ ಇದೆಯಾ ಗ್ಯಾರಂಟಿಗಳು ಹೇಳ್ಕೊಂಡು ಹಾಗೆ ಯಥಾವತ್ತಾಗಿ ಜಾರಿಗೆ ಬರ್ತಾ ಇದೆಯಾ ಈ ವಿಚಾರಗಳು ಚರ್ಚೆಗೆ ಬರಬೇಕಿತ್ತು ಆದರೆ ಚರ್ಚೆಗೆ ಬರ್ತಾ ಇರೋ ವಿಚಾರವೇ ಬೇರೆ ಹಾಗಾದರೆ ಇದ್ರ ಹಿಂದೆ ವ್ಯವಸ್ಥಿತವಾದಂತಹ ಯೋಜನೆ ಇದೆಯಾ ಅಂತಲೂ ನಮಗೊಂದು ಅನುಮಾನ ಬರುತ್ತೆ ಮೊದಲು ರಾಮನಗರ ಬಂತು ರಾಮನಗರದ ಜೊತೆಗೆ ಸ್ವಲ್ಪ ಆಚೆ ಆಚೆ ಹುಲಿ ಉಗುರು ಬಂತು ಇವತ್ತು ಹುಲಿ ಉಗುರು ಅದರ ವ್ಯಾಪ್ತಿ ಎಷ್ಟು ವಿಸ್ತರಿಸ್ಕೊಳ್ತಾ ಇದೆ ಅಂತಂದರೆ ಬಹುಶಃ ಯಾವ ದೇವಸ್ಥಾನ ಅರ್ಚಕರು ಯಾರನ್ನೂ ಬಿಡೋಲ್ಲ ಅಲ್ಲೆಲ್ಲ ಜಾಲಾಡ್ತಾಯಿದ್ರು ಎಲ್ಲಿ ಇದೆಯೋ ಅಲ್ಲಿ ಹುಡುಕ್ತಾ ಇಲ್ಲ ಅವರು ಬೇರೆಲ್ಲ ಕಡೆ ಅವರು ಜಾಲಾಡ್ತಾ ಇದ್ದಾರೆ ಅಂದರೆ ವಿಷಯವನ್ನು ಡೈವರ್ಟ್ ಮಾಡುವಂಥ ಏನಾದರೂ ಹುನ್ನಾರ ಇದರಿಂದ ಅನ್ನೋ ಅನುಮಾನ ನಮಗೆ ಸಹಜವಾಗಿ ಬರುತ್ತೆ ಅಂತ ನಾವು ಅದರ ಬಗ್ಗೆ ಇಡೀ ದಿನ ಚರ್ಚೆ ಮಾಡ್ಕೊಂಡು ನಾವು ಕೂಡ ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ